ನಂತರ ಮತ್ತೊಮ್ಮೆ ಸ್ವಾಗತ. ಕಳೆದ ಸೀಸನ್ ನ ರನ್ನರ್ ಅಪ್ ಅಂತಾನೆ ಹೇಳ್ಬೋದು ನಮ್ಮ ಮೂಡುಬಿದ್ರೆಯ ಬೆದ್ರಾ ಬುಲ್ಸ್ ಟೀಮ್. ಈ ಸಲ ಯಾವ ರೀತಿ ಸ್ಪೆಷಲ್ ಆಗಿ ನೀವು ರೆಡಿ ಆಗಿದ್ದೀರಾ ಅಂತ ಗೌತಮ್ ಬುದ್ಧ ಅವರೊಂದು ಹೇಳೋ ಮಾತಿದೆ, ಐ ಡೋಂಟ್ ಫೋಕಸ್ ಆನ್ ವಾಟ್ ಐ ಹ್ಯಾವ್ ಡನ್, ಐ ಫೋಕಸ್ ಆನ್ ವಾಟ್ ಹ್ಯಾಸ್ ಟು ಬಿ ಡನ್ ಅಂತ. ಖಂಡಿತವಾಗಿ ಈಗ ನಾವು ಕೂಡ ನಮ್ಮ ಇನಿಷಿಯಲ್ ಪ್ರಿಪರೇಷನ್ ಈಗ ಮುಗಿದಿದೆ, ಸೊ ಇನ್ನೂ ಇದರಲ್ಲಿ ಯಾವ ಚೇಂಜಸ್ಗಳು ಮಾಡುವಂತಹ ಯಾವ ಸಾಧ್ಯತೆಗಳು ಇಲ್ಲ. ಸೊ ಇನ್ನು ನಾವು ಏನು ನೋಡ್ಕೊಳ್ಬೇಕಂದ್ರೆ ಯಾವ ರೀತಿ ಟೀಮ್ ಕಾಂಬಿನೇಷನ್ ಮೇಲೆ ವರ್ಕ್ ಮಾಡಿ ಮಾಡುವಂಥ ಒಂದು ಕಾರ್ಯಕ್ರಮ, ಮತ್ತು ಯಾವ ರೀತಿಯಿಂದ ನಾವು ಆ ಕೋಚಿಂಗ್ ಪ್ರೋಗ್ರಾಮನ್ನು ನಾವು ಶೆಡ್ಯೂಲ್ ಮಾಡುವಂಥದ್ದು, ಎಷ್ಟು ಪ್ರಾಕ್ಟೀಸ್ ಮ್ಯಾಚಸ್ಗಳನ್ನು ಮಾಡುವಂಥದ್ದು, ಮತ್ತು ಕಾಂಬಿನೇಷನ್ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕಾಗ್ತದೆ. ಯಾಕಂದರೆ ಸ್ವಲ್ಪ ಮಕ್ಕಳು ಸ್ವಲ್ಪ ಹೊರಗಿಂದ ಮಕ್ಕಳು ಕೂಡ ಇದ್ದಾರೆ, ಸೊ ಕಾಂಬಿನೇಷನ್ನ ಕೊರತೆ ಯಾವತ್ತೂ ಒಂದು ಟೀಮ್ ಎಫರ್ಟಲ್ಲಿ ಕಾಣ್ತಾ ಇರ್ತದೆ. ಸೊ ಆ ಕೊರತೆ ಮ್ಯಾಚಲ್ಲಿ ಬರಬಾರ್ದು. ಅದನ್ನು ಏನು ನ್ಯೂನತೆಗಳಿದ್ರು ಕೂಡ ನಾವು ಅದನ್ನು ಕೇವಲ ನಮ್ಮ ಕೋಚಿಂಗ್ ಸೆಷನ್ನಲ್ಲೇ ಸರಿಪಡಿಸಿಕೊಂಡು ನಾವು ಫಸ್ಟ್ ಮ್ಯಾಚಿಗೆ ಹೋಗುವಾಗ ಕೂಡ ನಾವು ವಿಲ್ ಬಿ ಪ್ಲೇಯಿಂಗ್, ವಿಲ್ ಬಿ ಗೋಯಿಂಗ್ ವಿತ್ ಬೆಸ್ಟ್ ಕಾಂಬಿನೇಷನ್. ಸೊ ಈ ಸೀಸನ್ ಅಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ? ಖಂಡಿತವಾಗಿ ಫಿಟ್ನೆಸ್ ಮೇಲೆ ನಮ್ಮ ಮೊದಲನೇ ಆದ್ಯತೆ, ಯಾಕಂದ್ರೆ ಫಿಟ್ನೆಸ್ ಬಹಳ ಮುಖ್ಯ. ಯಾಕಂದ್ರೆ ಐದು ಲೀಗ್ ಮ್ಯಾಚ್ಗಳು ಬರ್ತದೆ, ಆ ನಂತರ ಕ್ವಾಲಿಫೈ ಆಗ್ತಾ ಹೋದ್ರೆ ಇನ್ನೊಂದು ಮೂರು ಮ್ಯಾಚ್ ಎರಡು ಮ್ಯಾಚ್ಗಳು ಸಿಗುವಂತೆ ಪ್ರೆಷರ್ ತುಂಬಾನೇ ಇರುತ್ತೆ ಒಬ್ಬ ಪ್ಲೇಯರ್ ಮೇಲೆ. ಖಂಡಿತವಾಗಿ, ಯಾಕಂದ್ರೆ ದೈಹಿಕವಾಗಿ ಮಾತ್ರ ಅದು ಮಾನಸಿಕವಾಗಿ ಒತ್ತಡ ಕೂಡ ಬಹಳ ಜಾಸ್ತಿ ಇರ್ತದೆ. ಅದು ಎಂಪಿಎಲ್ ಅಂತ ಟೂರ್ನಮೆಂಟ್ ಅಂತ ಹೇಳಿದ್ರೆ ಬಹಳಷ್ಟು ಜನರ ನಿರೀಕ್ಷೆ ಕೂಡ ಇರುತ್ತೆ. ಅದು ಕೂಡ ಮೂಡಬಿದ್ರೆಯ ಜನರು ಅವರ ನಿರೀಕ್ಷೆಯನ್ನು ಕೂಡ ನಾವು ಎತ್ತಿ ಹಿಡಿಬೇಕಾಗ್ತದೆ. ಸೊ ಹಾಗಾಗಿ ಒತ್ತಡಗಳಿದೆ, ಬಟ್ ಆ ಒತ್ತಡಗಳನ್ನೆಲ್ಲ ನಾವು ನಮ್ಮ ಮೇಲೆ ತಗೊಳ್ಳೋ ಬಿಟ್ಟು ನಾವು ಅದನ್ನು ನಮ್ಮ ಕ್ರಿಕೆಟರ್ಸ್ ಮೇಲೆ ಹಾಕಲ್ಲ. ಅವರಿಗೆ ಹೋಗಿ ಆಟ ಆಡುವಂತ ಮಾತ್ರ ಒಂದು ಕೆಲಸ. ಉಳ್ಳಂತ ಎಲ್ಲ ಒತ್ತಡಗಳನ್ನು ನಾವು ಟೀಮ್ ಮ್ಯಾನೇಜ್ಮೆಂಟ್ ಎಲ್ಲರೂ ಇದ್ರೆ ನಾವು ಅದನ್ನ ತಗೊಳ್ತಾ ಯಾವ ರೀತಿ ಪ್ರಿಪೇರ್ ಆಗ್ಬೇಕು. ಮೂಡುಬಿದ್ರೆ ಜನ ನಿಮ್ಗೆ ಯಾಕೆ ಸಪೋರ್ಟ್ ಮಾಡ್ಬೇಕು ಅಂತ? ಮೂಡುಬಿದ್ರೆ ಜನ ಈಗ ಅಂತಲ್ಲ, ನಮ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡಿ, ಯಾವಾಗ್ಲೂ ಬೆನ್ನೆಲುಬೆ ಯಾವಾಗ್ಲೂ. ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಅಲ್ಲಿ ಮ್ಯಾಚ್ ಆಗುವಾಗ ನಮಗೆ ಇದ್ದ ಸಪೋರ್ಟರ್ಸ್ ಯಾರಿಗೂ ಇರಲಿಲ್ಲ. ಎನ್ ಎಂ ಬಿ ಟಿ ಗ್ರೌಂಡ್ ಅಲ್ಲಿ ಆಗಿರೋದು, ಮೂಡುಬಿದ್ರೆಯಿಂದ ಬಂದು ಅಲ್ಲಿ ನಮ್ಮ ಟೀಮಿಗೆ ಅಪ್ ಟು ಫೈನಲ್ಸ್ ತನಕ ಫುಲ್ ಸಪೋರ್ಟ್ ಅಂತ ಹೇಳ್ಬೋದು, ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಸಾರಿನೂ ಅವ್ರು ನಮಗೆ ಸಪೋರ್ಟ್ 100% ಮಾಡೇ ಮಾಡ್ತಾರೆ. ಸೊ ಫೈನಲ್ ಅಲ್ಲಿ ಇದ್ರಿ, ಟ್ರೋಫಿ ಅನ್ನು ಗಳಿಸೋ ಗರಿಷ್ಠ ಮಟ್ಟಕ್ಕೆ ಹೋಗಿದ್ರಿ, ಟ್ರೋಫಿ ಸಿಕ್ಕಿಲ್ಲ ಲಾಸ್ಟ್ ಸೀಸನ್ ಅಲ್ಲಿ, ಸ್ವಲ್ಪ ಬೇಸರ ಆಯ್ತು. ಯಾಕಂದ್ರೆ ಶ್ರಮವನ್ನು ಹಾಕಿದ್ದಾರೆ, ಬಟ್ ಎವ್ರಿಬಡಿ ಕ್ಯಾನ್ ಬಿ ಎ ವಿನ್ನರ್, ಸೊ ಒನ್ ಹ್ಯಾಸ್ ಟು ಕಮ್ ಸೆಕೆಂಡ್ ಅಂಡ್ ಒನ್ ಹ್ಯಾಸ್ ಟು ಕಮ್ ಫಸ್ಟ್. ಸೊ ವಿ ವೇರ್ ಕಂಫರ್ಟಬಲ್ ವಿತ್ ಸೆಕೆಂಡ್, ವಿ ಹ್ಯಾಡ್ ಟು ಬಿ ಕಂಫರ್ಟಬಲ್. ಲಾಸ್ಟ್ ಸೀಸನ್ ಅಲ್ಲಿ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು ನಿಮ್ಮ ಮೇಲೆ, ಬೆದ್ರಾ ಬುಲ್ಸ್ ಟ್ರೋಫಿ ತೆಗೆಯೋದಂತಾನು ರೂಮರ್ಸ್ ಕೂಡ ಇತ್ತು. ನಮ್ದು ಅಂದ್ರೆ ಸೆಮಿಫೈನಲ್ಸ್ ತನಕ ಲೈಕ್ ವಿ ವೇರ್ ದ ಬೆಸ್ಟ್ ಟೀಮ್, ಬಟ್ ಫೈನಲ್ ಒಂದು ದಿನ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಇಟ್ಸ್ ಆಲ್ ಅಬೌಟ್ ಗೇಮ್ ಅಂತ, ಗೇಮ್ ಸ್ಪಿರಿಟ್ ಅಲ್ಲೇ ತಗೊಂಡಿದ್ದಾರೆ. ನೆಕ್ಸ್ಟ್ ಸೀಸನ್ ಅಲ್ಲಿ ಈ ಸೀಸನ್ ಇಲ್ಲ, ಒಂದು ಬ್ಯಾಡ್ ಡೇ ಇತ್ತು, ಬ್ಯಾಡ್ ಡೇ ನಾಟ್ ಅ ಬ್ಯಾಡ್ ಲೈಫ್ ಅಂತ. ಇಟ್ಸ್ ಅ ಬ್ಯಾಡ್ ಡೇ. ಕೆಲವೊಮ್ಮೆ ಕ್ರಿಕೆಟ್ ಅಲ್ಲಿ ಒಂದು ಮಾತಿದೆ, ಫಾರ್ಮ್ ಇಸ್ ಟೆಂಪರರಿ, ಕ್ಲಾಸ್ ಇಸ್ ಪರ್ಮನೆಂಟ್. ಹಾಗಾಗಿ ನಾವು ಅದೇ ದೇಹದಲ್ಲಿ ಹೋಗುವವರು, ಇನ್ನು ಮುಂದೆ ಬರುವ ಎಂಪಿಎಲ್ ಅಲ್ಲಿ ಉತ್ತಮವಾದಂತ ಪ್ರದರ್ಶನವನ್ನು ನೀಡ್ತೇವೆ ಅಂತ ಭರವಸೆ ನಮಗೂ ಇದೆ. ಓಕೆ, ಈ ಸೀಸನ್ ಅಲ್ಲಿ ಯಾರು ವಿನ್ನರ್ ಆಗಬಹುದು? ನಮ್ದು ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಕೋಚ್ ಹೇಳಿದಾಗೆ ನಾವು ಮ್ಯಾಚ್ ಬೈ ಮ್ಯಾಚ್ ಹೋಗ್ಬೇಕಂತ ಹೇಳಿದ್ರೆ, ಒಂದೊಂದು ಟೀಮ್ಗೆ ಒಬ್ಬೊಬ್ರು ಐಕಾನ್ ಅಂತ ಇರ್ತಾರೆ. ವೆನ್ ಇಟ್ ಕಮ್ಸ್ ಟು ಅವರ್ ಓಷನ್ ಶಾರ್ಕ್ಸ್ ಟೀಮ್, ಸುಹೇಲ್ ಅವರು ಐಕಾನ್ ಪ್ಲೇಯರ್ ಅಂತ ಅವರು ರೆಕಗ್ನೈಸ್ ಆಗಿದ್ದಾರೆ. ಸೊ ನಿಮ್ಮ ನಿಮ್ಮ ಟೀಮ್ ಇದು ಸ್ಟಾರ್ ಪ್ಲೇಯರ್ ಅಥವಾ ಐಕಾನ್ ಪ್ಲೇಯರ್ ಯಾರು? ನಮ್ಮಲ್ಲಿ ನವೀನ್ ಎಂಜಿ ಇದ್ದಾರೆ, ಜೌಹರ್ ಫಾರೂಕ್ ಇದ್ದಾರೆ. ನಮ್ಮಲ್ಲಿ ಯಾರು ಸುಪೀರಿಯರ್ ಅಂತ ನಾವು ಹೇಳುದಿಲ್ಲ, ದೇ ಆರ್ ಆಲ್ ಆನ್ ದ ಸೇಮ್ ರೇಂಜ್, ದಟ್ಸ್ ವೈ ಇಟ್ಸ್ ವೆರಿ ಈಸಿ ಟು ಗೆಟ್ ಅ ಟೀಮ್ ಎಫರ್ಟ್. ಓಕೆ, ಸೊ ಎಲ್ಲರೂ ಕಂಬೈನ್ ಇರುವಾಗ, ಎಲ್ಲರೂ ಸ್ಟಾರ್ ಪ್ಲೇಯರ್ಸ್ ಆಗಿರುವಾಗ ಒಂದು ಟೀಮ್ ಅನ್ನೋದು ಟೀಮ್ ಎಫರ್ಟ್ ಅಂತ ಹೊರಬರ್ತದೆ. ಎವ್ರಿಬಡಿ ವಿಲ್ ವಾಂಟ್ ಪರ್ಫಾರ್ಮ್ ದೇರ್ ಬೆಸ್ಟ್. ಓಕೆ, ಅದೇ ಕ್ವಶನ್ ಎಲ್ಲರ ಹತ್ರನು ಕೇಳಿದ್ದೆ. ಸೊ ನಿಮ್ಗೆ ಲಾಸ್ಟ್ ಸೀಸನ್ ಅಲ್ಲೂ ಒಂದು ಟಫೆಸ್ಟ್ ಕಾಂಪಿಟೇಟರ್ ಇದ್ರು, ಈ ಸೀಸನ್ ಅಲ್ಲಿ ಯಾರು ಆಗಿರ್ಬೋದು ಅಂತ ಟಫೆಸ್ಟ್ ಕಾಂಪಿಟೇಟರ್? ಇಲ್ಲ, ಒಳ್ಳೆ ನಾಲ್ಕು ಟೀಮ್, ನಾಲ್ಕೈದು ಟೀಮ್ ನಮ್ಮ ಪೂಲ್ ಅಲ್ಲಿ ನಿಮ್ಮ ಟೀಮ್ ನಿಮ್ಮ ಟೀಮ್ ಅಂದ್ಮೇಲೆ ಒಂದು ಮೋಟೋ ಇರುತ್ತೆ, ಅಲ್ಟಿಮೇಟ್ಲಿ ನಮ್ಮ ಮೋಟೋ ಬಂದ್ಬಿಟ್ಟು ಟು ವಿನ್ ದ ಟ್ರೋಫಿ. ಸೊ ಎಷ್ಟು ಪ್ರಿಪೇರ್ ಆಗಿದ್ದಾರೆ, ಪ್ರಿಪರೇಷನ್ ಶುರು ಆಗಿದೆಯಾ ಅಂತ?
ಈಗ ಪ್ರಿಪರೇಷನ್ ಸ್ಟಾರ್ಟ್ ಆಗಿಲ್ಲ, ಬಟ್ ವಿ ಆರ್ ಪ್ಲಾನಿಂಗ್ ಫಾರ್ ದ್ಯಾಟ್. ಆ್ಯಕ್ಚುಲಿ ಈಗ ಇನ್ನು ಅವ್ರ ಹತ್ರ ಮಾತಾಡಿ ಫೋರ್ ಮ್ಯಾಚ್ ಈಗ ಆಗ್ತಾ ಉಂಟು. ಸೊ ಒನ್ಸ್ ವಿ ಗೆಟ್ ಟುಗೆದರ್ ದೆನ್ ವಿಲ್ ಸ್ಟಾರ್ಟ್. ಸೊ ಒಂದು ಪ್ಲೇಯರ್ ಅಂದಮೇಲೆ ಅವ್ರಿಗೊಂದು ದೊಡ್ಡ ಪ್ಲಾಟ್ಫಾರ್ಮ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಎಂ ಪಿ ಎಲ್ ಎಷ್ಟೊಂದು ಪಾಪ್ಯುಲರ್ ಆಗಿದೆ ಅಂದ್ರೆ ನಾಟ್ ಓನ್ಲಿ ಆನ್ ಸೋಷಿಯಲ್ ಮೀಡಿಯಾಸ್, ಇವನ್ ಆನ್ ಫೀಲ್ಡ್ ನಾವು ನೋಡಬಹುದು ಎಂ ಪಿ ಎಲ್ ನ ಪಾಪ್ಯುಲಾರಿಟಿ. ಸೊ ಒಂದು ಪ್ಲೇಯರ್, ಒಂದು ಎಮರ್ಜಿಂಗ್ ಪ್ಲೇಯರ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಈ ಎಂ ಪಿ ಎಲ್? ಖಂಡಿತ ನೋಡಿ, ಎಂ ಪಿ ಎಲ್ ಅಂತ ಒಂದು ಪ್ಲಾಟ್ಫಾರ್ಮ್ ನಮ್ಗೆ ಮಂಗಳೂರಲ್ಲಿ ಏನೇ ಆಗಲಿ ಬಹಳಷ್ಟು ಒಳ್ಳೆಯ ಕ್ರಿಕೆಟರ್ಗಳನ್ನು ಮಂಗಳೂರು ಪ್ರೊಡ್ಯೂಸ್ ಮಾಡಿದೆ. ಬಟ್ ಈ ಒಂದು 10-20 ವರ್ಷದ ಹಂತದಲ್ಲಿ ಈಗ ಸ್ವಲ್ಪ ಕುಗ್ಗಿತಾಗಿದೆ, ಯಾಕಂದ್ರೆ ನಮ್ಮಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕೊರತೆ. ಬಟ್ ಇಂಥ ಒಂದು ಪ್ಲಾಟ್ಫಾರ್ಮ್ ಕೂಡ ಈ ಒಂದು 10 ವರ್ಷದಲ್ಲಿ ನಮ್ಮ ಮಕ್ಕಳಿಗೆ ಯಾರಿಗೂ ಸಿಕ್ಕಿಲ್ಲ. ಬಟ್ ಎಂ ಪಿ ಎಲ್ ಅಂತ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ರಿಂದ ಏನಾಗ್ತಂದ್ರೆ ಎಮರ್ಜಿಂಗ್ ಪ್ಲೇಯರ್ಸ್ಗೆ ಇದೊಂದು ಪ್ಲಾಟ್ಫಾರ್ಮ್ ಆಗಿದೆ. ಸೊ ಇಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ ಮಕ್ಕಳು ಕೆ ಸಿ ಎ ಕೂಡ ಅವ್ರನ್ನ ರೆಕಗ್ನೈಸ್ ಮಾಡ್ತದೆ. ನೆಕ್ಸ್ಟ್ ಕೆ ಪಿ ಎಲ್ ಸೀಸನ್ ನಲ್ಲಿ ಕೂಡ ನಾವು ಆಕ್ಷನ್ ಅಲ್ಲಿ ನೋಡಿದ್ವಿ, ನೀವು ಅವರನ್ನು ರೆಕಗ್ನೈಸ್ ಮಾಡಿದ್ರಿಂದ ನೀವು ಆಕ್ಷನ್ ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಇತ್ತು. ಸೊ ಸಕ್ಸಸ್ ಇಸ್ ಅ ಲಾಂಗ್ ಟರ್ಮ್ ಪ್ರೊಸೆಸ್, ಇಟ್ಸ್ ನಾಟ್ ಅನ್ ಆಕ್ಸಿಡೆಂಟ್. ಸೊ ಆಕ್ಷನ್ ಅಲ್ಲಿ ಕೂಡ ನಾವು ನೋಡಿದ್ವಿ ಹಲವಾರು ಪ್ಲೇಯರ್ಸ್ ಗೆ ತುಂಬಾನೇ ಡಿಮ್ಯಾಂಡ್ ಕೂಡ ಇತ್ತು. ನಾನು ನೋಡಿದ ಪ್ರಕಾರ ಬೆದ್ರಾ ಬುಲ್ಸ್ ಡಿಮ್ಯಾಂಡ್ ಪ್ಲೇಯರ್ಸ್ ಗೆ ಅಷ್ಟೊಂದು ಬಿಡ್ ಮಾಡ್ತಾ ಇರಲಿಲ್ಲ. ಇಟ್ ಹ್ಯಾಸ್ ಗಿವನ್ ಮೋರ್ ಪ್ರಿಯಾರಿಟಿ ಟು ದ ಲೋಕಲ್ ಪ್ಲೇಯರ್ಸ್ ಅಂತಾನೆ ಹೇಳ್ಬೋದು. ಇಲ್ಲ, ನಾವು ಪರ್ಟಿಕ್ಯುಲರ್ ನಮ್ಮ ಹತ್ರ ಒಂದು ಪ್ಲಾನ್ ಇತ್ತು. ಆಕ್ಚುಲಿ ನಾವು ಆ ಪ್ಲಾನ್ ಪ್ರಕಾರನೇ ನಾವು ಹೋಗ್ತಾ ಇದ್ವಿ ಬಿಡ್ಡಿಂಗ್ ಅಲ್ಲಿ. ಸೊ ಪರ್ಟಿಕ್ಯುಲರ್ಲಿ ನಾವು ಅವರು ಸರ್ ಹೇಳಿದಾಗೆ ಒಂದೊಂದು ಸ್ಲಾಟ್ಗೆ 4-4 ಹೆಸರು ಇತ್ತು. ಸೊ ಆನ್ ದಟ್ ಬೇಸಿಸ್ ನಾವು ಯಾವ 80% ಫುಲ್ಫಿಲ್ ಆಗಿದೆ, ಒಂದು ಪರ್ಫೆಕ್ಟ್ ಟೀಮ್ ಸ್ಟ್ರಕ್ಚರ್ ರೆಡಿ ಆಗಿದೆ ನಿಮ್ಮ ಜೊತೆ. ಸೊ ಕಾಂಪಿಟೇಷನ್ ಗೆ ಫುಲ್ ರೆಡಿ ಆಗಿದ್ದೀರ. ಓಕೆ, ಬ್ರೇಕ್ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.